ವೇಶವಾಟಿಕೆ ಅಡ್ಡೆಯ ಮೇಲೆ ಚಿಂತಾಮಣಿಯಲ್ಲಿ ಪ್ರಭಾಕರ್ ಬಡಾವಣೆಯ ನಂದಗೋಕುಲ ನಿಲಯದ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ವೇಶವಾಟಿಕೆ ಅಡ್ಡೆಯ ಮೇಲೆ ಚಿಂತಾಮಣಿ ನಗರ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ವೇಶವಾಟಿಕೆಯಲ್ಲಿ ತೊಡಗಿದ್ದ ನಾಲ್ಕು ಜನರನ್ನ ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆ ಪರಾರಿಯಾಗಿರುವಂತದ್ದು. ಇದು ಪ್ರಭಾಕರ್ ಬಡಾವಣೆಯ ನಂದಗೋಕುಲ ನಿಲಯ ಮೇಲೆ ದಾಳಿ ನಡೆಸಿರುವಂತದ್ದು. ವೇಶವಾಟಿಕೆಯಗೋಸ್ಕರ ಬಾಡಿಗೆ ಮನೆ ಪಡೆದಿದ್ದ ಐದು ಜನ ಇವರು. ಡಿವೈಎಸ್ಪಿ ಚಂದ್ರಶೇಖರ್, ವೃತ್ತ ನಿರೀಕ್ಷಕ ರಂಗಶ್ಯಾಮಯ್ಯ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತಹ ವೇಶವಾಟಿಕೆ. ಮೇಲ್ನೋಟಕ್ಕೆ ಕುಟುಂಬಸ್ಥರು ಹಾಗೆ ಇದ್ರು, ಆದ್ರೆ ಅವರು ನಡೆಸ್ತಾ ಇರುವಂತದ್ದು ಒಳಗಡೆ ಆಟ ಅಂತಂದ್ರೆ ಅಲ್ಲಿ ವೇಶವಾಟಿಕೆಯನ್ನ ಆಟ ಆಡ್ತಾ ಇದ್ರು. ಸತತವಾಗಿ ಅಂತಂದ್ರೆ ಐದು ಜನ ಇದ್ರು, ಅದರಲ್ಲಿ ನಾಲ್ಕು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ ಒಬ್ಬ ಮಹಿಳೆ ಪರಾರಿ ಆಗಿರುವಂತದ್ದು, ಆ ಸ್ಥಳದಿಂದ ಪರಾರಿ ಆಗಿರುವಂತದ್ದು. ಇದು ರಾಜಧಾನಿಯ ಸುತ್ತಮುತ್ತಲು ವೇಶವಾಟಿಕೆ ಸದ್ದು ಈಗೀಗ ತುಂಬಾ ಸದ್ದು ಮಾಡ್ತಾ ಇರುವಂತದ್ದು. ಇದು ಈಗ ತಾನೇ ಹಿಂದೆ ಅಷ್ಟೇ ಒಂದು ಉತ್ತರ ಕರ್ನಾಟಕ ಭಾಗವಾಗಿನೂ ಕೂಡ ಸುದ್ದಿಯನ್ನ ನಡೆದಿತ್ತು. ಸೊ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಅಂದ್ರೆ ಕಲ್ಪತರು ನಾಡಿನ ಸುತ್ತಮುತ್ತಲು ಇರುವಂತಹ ಗ್ರಾಮಗಳಲ್ಲೂ ಕೂಡ ಇದು ಸದ್ದು ತುಂಬಾ ಜೋರಾಗಿ ಮಾಡ್ತಾ ಇರುವಂತದ್ದು. ವೇಶವಾಟಿಕೆ ದಂಧೆ ಎಲ್ಲರಿಗೆ ತುಂಬಾ ಜೋರಾಗಿ ಹಬ್ತಾ ಇದೆ. ವೇಶವಾಟಿಕೆ ನಡೆಸುತ್ತಿದ್ದ ಗ್ಯಾಂಗ್ ಕೂಡ ಈಗ ಅಂದರ್ ಆಗಿದ್ದಾರೆ, ಅಂದ್ರೆ ಪೊಲೀಸರ ಬಲೆಗೆ ಬಿದ್ದಿರುವಂತದ್ದು ನೋಡ್ತಾ ಇದ್ದೀರಾ. ಈಗ ಅಲ್ಲಿ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಅಲ್ಲಿ ನಡೆಸ್ತಾ ಇರುವಂತಹ ದಂಧೆ ಆಗಿರ್ಬೋದು, ನೋಡೋಕೆ ಮೇಲ್ನೋಟಕ್ಕೆ ಅವರು ಕುಟುಂಬಸ್ಥರು ಹಾಗೆ ಇದ್ರು, ಅದರಲ್ಲೂ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಈ ಆಟವನ್ನ ನಡೆಸ್ತಾ ಇದ್ರು. ನಂದಗೋಕುಲ ನಿಲಯ ಕಾಣಿಸ್ತಾ ಇದೆ ಈಗ. ಸೊ ಅದರಲ್ಲಿ ಕೂಡ ಇವರ ಆಟ ನಡೀತಾ ಇತ್ತು. ನೋಡೋರು ಅಂತಂದ್ರೆ ಅಕ್ಕಪಕ್ಕ ಜನಗಳಿಗೆ ಮಾತ್ರ ಇವರು ಕುಟುಂಬಸ್ಥರ ಹಾಗೆ ಇದ್ರು, ಆದ್ರೆ ಅಲ್ಲಿ ನಡೀತಾ ಇರುವಂತದ್ದು ಬೇರೆ ಆಟ, ಅಂತಂದ್ರೆ ವೇಶವಾಟಿಕೆ ಆಟ ನಡೀತಾ ಇತ್ತು. ಅಕ್ರಮ ದಂಧೆಯಲ್ಲಿ ತೊಡಗಿದ್ದ ನಾಲ್ಕು ಜನರನ್ನ ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ನಂದಗೋಕುಲ ನಿಲಯದ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿರುವಂತದ್ದು. ಡಿವೈಎಸ್ಪಿ ಚಂದ್ರಶೇಖರ್, ವೃತ್ತ ನಿರೀಕ್ಷಕ ರಂಗಶ್ಯಾಮಯ್ಯ ನೇತೃತ್ವದಲ್ಲಿ ಇದು ದಾಳಿಯನ್ನ ನಡೆಸಿದ್ದಾರೆ. ಆರೋಪಿಗಳನ್ನ ಕೂಡ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು. ಖಚಿತ ಮಾಹಿತಿಯನ್ನ ಪಡೆದು ಆ ಒಂದು ನಂದಗೋಕುಲ ನಿಲಯಕ್ಕೆ ಇವರು ದಾಳಿಯನ್ನ ನಡೆಸಿರುವಂತದ್ದು. ಪ್ರಭಾ ಬಡಾವಣೆಯ ನಂದಗೋಕುಲ ನಿಲಯದ ಮೇಲೆ ದಾಳಿ. ವೇಶವಾಟಿಕೆಗೋಸ್ಕರ ಬಾಡಿಗೆ ಮನೆ ಪಡೆದಿದ್ರಂತೆ ಇವರು. ಸೊ ಇದು ಹೇಗಿದೆ ನೋಡಿ ಕತೆ ಅಂತಂದ್ರೆ, ಈಗ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಎಲ್ಲೆಲ್ಲ ಏನೇನೋ ಯೋಚನೆ ಮಾಡಿದ್ರೆ, ಇಲ್ಲಿ ಮೇಲ್ನೋಟಕ್ಕೆ ಕುಟುಂಬಸ್ಥರು ಹಾಗೆ ಇದ್ರು, ಆದ್ರೆ ನಡೆಸಿರುವಂತದ್ದು ಆಟನೇ ಇಲ್ಲಿ ಬೇರೆ. ಚಿಂತಾಮಣಿಯ ಪ್ರಭಾಕರ್ ಬಡಾವಣೆಯ ನಂದಗೋಕುಲ ನಿಲಯ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಖಡಕ್ ಪೊಲೀಸ್ ಆಫೀಸರ್ಗಳು, ಅಧಿಕಾರಿಗಳು ಯಾರೇ ಬಂದ್ರು ಕೂಡ ಇದಕ್ಕೆ ಬ್ರೇಕೇ ಬೀಳ್ತಿಲ್ಲ. ಯಾಕಂತಂದ್ರೆ ಎಷ್ಟೋ ಬಾರಿ ಈ ತರ ಸುದ್ದಿಗಳು ಆಗ್ತಾನೆ ಇರ್ತವೆ. ಸೊ ಇದು ಒಂದು ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿತ್ತು. ಎಲ್ಲ ಆಫೀಸರ್ಗಳು ಬರ್ತಾರೆ, ಪೊಲೀಸರು ಬರ್ತಾರೆ, ಆ ಸ್ಥಳವನ್ನ ಪರಿಶೀಲನೆ ನಡೆಸ್ತಾರೆ. ಅಲ್ಲಿರುವಂತಹ ಅಂತಂದ್ರೆ ಆ ದಂಧೆಯಲ್ಲಿ ತೊಡಗಿರುವಂತಹ ವ್ಯಕ್ತಿಗಳನ್ನ ಅಲ್ಲಿ ಬಂಧಿಸ್ತಾರೆ, ಆದ್ರೂ ಕೂಡ ಇದಕ್ಕೆ ಒಂದು ಬ್ರೇಕ್ ಬೀಳ್ತಿಲ್ಲ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರ ಯಕ್ಷ ಪ್ರಶ್ನೆ ಆಗಿರುವಂತದ್ದು.
ಹಿಂದೆ ಕೂಡ ಇದೇ ರೀತಿಯಾಗಿ ಒಂದು ಸುದ್ದಿಯನ್ನ ಆಯ್ತು. ಸೊ ಅಲ್ಲಿನೂ ಕೂಡ ಇದೇ ಆಟನ ನಡೆಸಿದ್ರು. ಈಗ ಅಂದ್ರೆ ಈ ದಿನಗಳಲ್ಲಿ ರಾಜಧಾನಿಯ ಸುತ್ತಮುತ್ತಲೂ ಕೂಡ ಈ ಒಂದು ಆಟ ನಡೀತಾ ಇರುವಂತದ್ದು, ವೇಶ್ಯಾವಾಟಿಕೆ ಕದ್ದು ಕಾನೂನು ಕಣ್ಣನ್ನ ತಪ್ಪಿಸಿ ಈ ಒಂದು ಆಟ ಆಡ್ತಾ ಇರುವಂತದ್ದು. ಇದಕ್ಕೆ ಯಾಕೆ ಬ್ರೇಕ್ ಬೀಳ್ತಿಲ್ಲ ಅನ್ನೋದು ಕೂಡ ಇದು ಯಕ್ಷ ಪ್ರಶ್ನೆಗೆ ಎಡೆ ಮಾಡಿ ಕೊಡ್ತಾ ಇರುವಂತದ್ದು. ನಂದು ಗೋಕುಲ ಅದೇನಾ ಓನರ್ ಯಾರು ಅಲ್ಲಿ? ಇದು ನಂದು ಗೋಕುಲ ನೀರು ಅದೇನಾ ಓನರ್ ಯಾರು ಇದೆ ಅಲ್ಲಿ? ಇದು ಎಸ್, ಇದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಚಿಂತಾಮಣಿಯ ಪ್ರತಿನಿಧಿ ವೆಂಕಟಾಚಲಪತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವೆಂಕಟಾಚಲಪತಿ, ನಂದ ಗೋಕುಲ ನಿಲಯದ ಮೇಲೆ ಖಚಿತ ಮಾಹಿತಿಯ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ, ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗ? ಪ್ರಭಾಕರ ಬಡಾವಣೆಯಲ್ಲಿ ಅಲ್ಲಿರ್ತಕ್ಕಂಥವರೆಲ್ಲಾನು ಬಿಸ್ನೆಸ್ ಮೆನ್ಸ್ ಮತ್ತೆ ಅಕ್ಷರ್ಸ್ ಇರ್ತಕ್ಕಂಥ ಏರಿಯಾ ಪ್ರಭಾಕರ ಬಡಾವಣೆ ಅಂತಕ್ಕಂಥದ್ದು. ಅಲ್ಲಿ ಏನು ನಂದಗೋಕುಲ ಅಂತಕ್ಕಂಥ ಮನೆಯನ್ನ ಒಬ್ಬ ಮಹಿಳೆ ಏನು ವಾಸ ಮಾಡ್ಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಆ ವಾಸ ಮಾಡ್ಲಿಕ್ಕೆ ಅಂತ ತೆಗೆದುಕೊಂಡಿದ್ದು ಅದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಾ ಇದ್ದ ಸುಮಾರು ದಿನಗಳಿಂದ ನಡೆಸ್ತಾ ಇದ್ರಂತ ಒಂದು ಮಾಹಿತಿಯಿಂದ ಅದು ಮಾಹಿತಿ ಬಂದ ನಂತರ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ರಂಗಶ್ಯಾಮ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶ್ಯಾಮ ಅವರಿಗೆ ಮತ್ತೆ DYSP ಚಂದ್ರಶೇಖರ್ ಅವರಿಗೆ ಖಚಿತ ಮಾಹಿತಿ ಮೇರೆಗೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ನೇರವಾಗಿ ಡೈರೆಕ್ಟ್ ಒಂದು ನಂದಗೋಕುಲ ನಿಲಯಕ್ಕೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಅಲ್ಲಿ ಏನು 5 ಜನ ಇರ್ತಕ್ಕಂಥದ್ದು ಕಂಡು ಬಂದಿದೆ. 2 ಪುರುಷರು ಮತ್ತು 2 ಮಹಿಳೆಯರು, ಅದರಲ್ಲಿ 3 ಜನ ಒಬ್ಬ ಮಹಿಳೆ ಪರಾರಿ ಆಗಿರ್ತಕ್ಕಂಥ ಘಟನೆಯನ್ನು ಕಂಡು ಬಂದಿದೆ ಸ್ಮಿತಾ. ಮತ್ತು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ನಿನ್ನೆ ಸಂಜೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಚಿಂತಾಮಣಿ ನಗರದ ನಗರ ಠಾಣೆಯಲ್ಲಿ ದೂರನ್ನು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಸ್ಮಿತಾ. ಈಗ ಇವರು 4 ಜನ ಅಂದ್ರೆ 4 ಜನನ ಬಂಧಿಸಿದ್ದಾರೆ, ಒಬ್ರು ಅಲ್ಲಿ ಪರಾರಿ ಆಗಿರುವಂತದ್ದು. ಅಂತಂದ್ರೆ ಇವರು ಬಾಡಿಗೆ ಮನೆಯಲ್ಲಿ ಇದ್ರೆ ಮನೆಯ ಮಾಲೀಕನಿಗೆ ಏನೆಲ್ಲ ಮಾಹಿತಿಯನ್ನ ನೀಡಿದ್ರು ಇವರು? ಅಂದ್ರೆ ನಾವು ಕುಟುಂಬಸ್ಥರು ಅಂತಾನೆ ಹೇಳ್ಕೊಂಡು ಅಲ್ಲಿ ಬಾಡಿಗೆಯಲ್ಲಿದ್ರ? ಖಂಡಿತ ಸ್ಮಿತಾ, ಏನು ನಾವು ಕುಟುಂಬಸ್ಥರು, ನಾವು ಫ್ಯಾಮಿಲಿ ಬರ್ತೀವಿ, ನಾವು ಸಂಸಾರ ಮಾಡ್ಲಿಕ್ಕೆ ನಮ್ಗೆ ಮನೆ ಬೇಕು ಅಂತ ಹೇಳ್ಕೊಂಡು ಮಾಲೀಕರು ಯಾಕಂತದ ಅಲ್ಲಿ ಇರ್ತಕ್ಕಂತ ಮನೆ ಮಾಲೀಕರು ಬಾಡಿಗೆ ಕೊಟ್ಟಿರ್ತಕ್ಕಂಥರು ಅಲ್ಲಿ ವಾಸ ಮಾಡ್ಲಿಕ್ಕೆ ಮನೆ ಕೊಟ್ಬಿಟ್ಟು ಅವ್ರು ವಾಸ ಮಾಡ್ತಕ್ಕಂಥ ಬೇರೆ ಜಾಗದಲ್ಲಿ ವಾಸ ಮಾಡ್ತಾ ಇರ್ತಾರೆ ಮಾಲೀಕರು. ಅಂತ ಸಂದರ್ಭದಲ್ಲಿ ಇವರು ಅದನ್ನೇ ಒಂದು ಬಂಡವಾಳವನ್ನು ಮಾಡ್ಕೊಂಡು ಈ ವೇಶ್ಯಾವಾಟಿಕೆ ನಡೆಸ್ತಕ್ಕಂಥದ್ದು ನಡೀತಾ ಇದೆ ಸ್ಮಿತಾ. ಇವರೆಲ್ಲ ಯಾವ ಮೂಲದವರು ಅಂತ? ಅಕ್ಕಪಕ್ಕ ಜಿಲ್ಲೆ ಏನು ಶ್ರೀನಿವಾಸ್ಪುರ ಮತ್ತು ಚಿಂತಾಮಣಿ ಶಿಡ್ಗಟ್ಟ ಈ ಅಕ್ಕಪಕ್ಕ ಜಿಲ್ಲೆ ತಾಲೂಕುಗಳಲ್ಲಿ ವಾಸ ಮಾಡ್ತಕ್ಕಂಥವ್ರೆ ಸ್ಮಿತಾ. ಚಿಂತಾಮಣಿ ಎಲ್ಲಿ ಬಂದು ವಾಸ ಮಾಡ್ತಕ್ಕಂಥ, ಯಾಕಂದ್ರೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ವಾಣಿಜ್ಯ ನಗರಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ತಾಲೂಕು ಸ್ಮಿತಾ. ಆದ್ರಿಂದ ವ್ಯವಹಾರ ಮತ್ತೆ ಏನು ಪ್ರತಿಯೊಂದು ಏನು ರೈತರಿಗೆ ಮತ್ತೆ ಜನಗಳಿಗೆ ಏನೇನು ಪರ್ಚೇಸ್ ಮಾಡ್ಬೇಕಂತ ಒಂದು ಬಟ್ಟೆ ಆಗಿರ್ಬೋದು, ತರಕಾರಿ ಇನ್ನೊಂದು ಮತ್ತೊಂದು ಮಾಡ್ಲಿಕ್ಕೆ ಸುತ್ತಮುತ್ತ ಒಂದು 4-5 ತಾಲೂಕಿಗೂ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಚಿಂತಾಮಣಿ
ಚೇಂಜ್ ನಗರ ಆಗಿರತಕ್ಕಂತಹ ಇದರಲ್ಲಿ ಅತಿ ಹೆಚ್ಚಾಗಿ ಜನಸಂಖ್ಯೆ ಇರೋದ್ರಿಂದ ಕೆಲವೊಬ್ರು ಇದನ್ನೇ ಒಂದು ಬಂಡವಾಳ ಇಟ್ಕೊಂಡು ಇದನ್ನೇ ಜೀವನ ನಡೆಸಲಿಕ್ಕೆ ವೈಶವಾಟಿಕ ಒಂದು ದಂಧೆಯಲ್ಲಿ ತೊಡಗಿಸ್ಕೊಂಡು ಸುಮಾರು ನಡೀತಾ ಇತ್ತು ಸಂತ. ಇದು ಚಿಂತಾಮಣಿ ನಗರದಲ್ಲಿ ಈಗ ಪೊಲೀಸ್ ಇಲಾಖೆಯವರು ಕಡಿವಾಣ ಹಾಕಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲೋ ಅಲ್ಲೊಂದಲ್ಲೊಂದು ಈಗ ಪ್ರತ್ಯಕ್ಷವಾಗಿ ಈಗ ಕಾಣ್ತಾ ಇದೆ ಸ್ಮಿತಾ. ಎಸ್, ಈಗ ಅಲ್ಲಿ ಪರಾರಿಯಾಗಿರುವಂತಹ ಮಹಿಳೆಯನ್ನ ಹುಡುಕೋದಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಈಗ ಖಂಡಿತ ಸ್ಮಿತಾ, ನಿನ್ನೆ ಸಂಜೆಯಿಂದನೇ ಪೊಲೀಸ್ನವರು ಕಾರ್ಯಾಚರಣೆ ಮಾಡಿದ್ದಾರೆ ಸ್ಮಿತಾ. ಪರಾರಿ ಆಗಿರ್ತಕ್ಕಂತ ಮಹಿಳೆ ಯಾವ ಊರಿನವರು, ಇಲ್ಲಿನವರು, ಇಲ್ಲಿಂದ ಬಂದ್ರು, ಏನಕ್ಕೋಸ್ಕರ ಬಂದಿದ್ದು ಇರ್ತಕ್ಕಂಥದ್ನು ನಿನ್ನೆ ಸಂಜೆಯಿಂದನೇ ಅವ್ರನ್ನ ಬಂಧಿಸೋದಕ್ಕೆ ಕಾರ್ಯಾಚರಣೆ ರೂಪುಗೊಂಡಿದ್ದಾರೆ. ತಂಡವಾಗಿ ರೂಪುಗೊಂಡಿದ್ದಾರೆ ಸ್ಮಿತಾ. ಓಕೆ, ಧನ್ಯವಾದಗಳು ವೆಂಕಟ ಚಲಪತಿ ತಮ್ಮ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.